ಬೆಳಗುವ ಕ್ಷೇತ್ರ ಕನಕಾದ್ರಿಯ ನಾಡು. ಜೈ ಜಿನೇಂದ್ರ. ಜ್ವಾಲಮಾಲಾ ಡಾಟ್ ನ್ಯೂಸ್ಗೆ ಸ್ವಾಗತ. ಕನಕಗಿರಿಯಲ್ಲಿ ವೈಭವಯುತವಾಗಿ ನಡೆಯುತ್ತಿರುವ ಮಹೋತ್ಸವದಲ್ಲಿ 21/1/2017 ಬೆಳಿಗ್ಗೆ ನವಗ್ರಹ ಹಾಗೂ ಗಣಧರವಲಿ ಆರಾಧನೆ, ಶುಕ್ರಗ್ರಹ 108 ಜಪ ಹಾಗೂ ಶಾಂತಿ ಹೋಮ ಪೂಜೆ ಮಾಡಲಾಯಿತು. ಧೂತನಾಯ ನಮಃ. ಓಂ ಹ್ರೀಂ ಅರ್ಹಂ ಅಯೋಸಾಮಾವೃತಾದಿ ಅತ್ಯಾತ್ಯಾಗಾನುಷ್ಠಿತ ಪುರುಷೋದ್ಧೂತನಾಯ 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 ನಮಃ. ಓಂ ಹ್ರೀಂ ಅರ್ಹಂ ಅಯೋಸಾಮಾವೃತಾದಿ ಅತ್ಯಾತ್ಯಾಗಾನುಷ್ಠಿತ ಪುರುಷ. ಅಂದು ಮಧ್ಯಾಹ್ನ ಧಾರ್ಮಿಕ ಸಭೆಗಾಗಿ ಸುಂದರ ವೇದಿಕೆ ಸಜ್ಜಾಗಿತ್ತು. ಶ್ರೀಪೀಠದ ಉದ್ಘಾಟನೆ ಮಾಡಲು ಹಾಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಸಭೆಗೆ ಮುನ್ನ ಕನಕಾದ್ರಿಯ ಪಾರ್ಶ್ವನಾಥ ಬಸದಿಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಸಸ್ಯ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಮಹೋತ್ಸವದ ಪ್ರಗತಿ ಕಾರ್ಯಗಳ ಬಗ್ಗೆ ತಿಳಿಸಿದರು. ಶ್ರೀ ವೀರೇಂದ್ರ ಹೆಗ್ಡೆಯವರು ತಮ್ಮ ಅಮೃತ ಹಸ್ತದಿಂದ ಭಗವಾನ್ ಬಾಹುಬಲಿ ಶ್ರೀಪೀಠದ ಉದ್ಘಾಟನೆಯನ್ನು ನೆರವೇರಿಸಿದರು. ಉತ್ಸವದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಭಗವಾನ್ ಬಾಹುಬಲಿ ಮೂರ್ತಿಯ ದರ್ಶನ ಪಡೆದರು.